ಕಾಂತರಾಜು ರಿಪೋರ್ಟ್ ಇನ್ನು ಕೊಟ್ಟೇಲ್ವಲ್ಲಮ್ಮ, ರಿಪೋರ್ಟೇ ಬಂದಿಲ್ಲ ಅಲ್ಲ, ಇನ್ನು ರಿಪೋರ್ಟ್ ಬಂದ್ಬಿಡ್ತಾರೆ ಅಲ್ವಾ? ರಿಪೋರ್ಟ್ ಬರಕ್ ನೋಡೇ ಇಲ್ಲ, ರಿಪೋರ್ಟ್ ಇಂದ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಸಬ್ಮಿಟ್ ಆಗ್ಲಿ ಮೊದಲು, ಇನ್ನು ನಮ್ಮ ಕೈ ಕೊಟ್ಟಿಲ್ಲ, ಕೊಟ್ಟಮೇಲೆ ನೋಡೋಣ. ಕೊಟ್ಟಮೇಲೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಕೇಳಿದ್ರೆ ಏನಾದ್ರು ಹೇಳ್ಬೋದಪ್ಪ. ಎಲ್ಲ ಇಷ್ಟೊಂದು ಜನ ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಆಗಲ್ಲ. ಸರಿ, ಒಕ್ಕಲಿಗ ಸಮುದಾಯದವರು ಸಮೀಕ್ಷೆಯನ್ನ ತೆಗೆದುಕೊಳ್ಬಾರ್ದು, ವರದಿನ ರಿಜೆಕ್ಟ್ ಮಾಡ್ಬೇಕು ಅಂತ ಮನವಿ ಕೊಟ್ಟಿದ್ದಾರೆ ನಿಮ್ಗೆ ಅನ್ನುವಂಥದ್ದು. ಅದೇ ಡಿ ಸಿ ಎಂ ಅವರು ಕೂಡ ಸಹಿ ಹಾಕಿದ್ದಾರೆ ಅನ್ನುವಂಥ ಸಿಂಚಿತವಾಗಿ ಯಾಕಪ್ಪ ಮನವಿಯನ್ನ ತಗೊಂಡಿದ್ದೀವಿ. ಯಾರಿಗೂ ಉತ್ತರ ಕೊಡಲಿಲ್ಲ. ಇಲ್ಲಪ್ಪ, ಸಿ ನಾನು ಕಮಿಷನ್ ಚೇರ್ಮನ್, ನಾನು ಕಮಿಷನ್ ಸೆಕ್ರೆಟರಿ ಇದ್ರಿ. ನಾನು ಸುಮ್ಮನೆ ಏನ ಕೇಳಿದ್ರೆ ಪ್ರಶ್ನೆ ನಿಮ್ಗೂ ಗೊತ್ತಿಲ್ಲ, ಹಾಳಾಗಿದೆ ಅಂತ ಗೊತ್ತಾ ನಿಮ್ಗೆ? ನಿಮ್ಗೆ ಗೊತ್ತೇನ್ರಿ, ಯಾರು ಹೇಳಿದ್ರು? ಹೇಳಿದ್ರ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿದ್ರು, ಯಾರು ಅದಕ್ಕೆ ಕಾರಣ ಏನು ಯಾಕೆ ಹಂಗಾಗಿದೆ ಅವ್ರನ್ನೇ ಕೇಳ್ಬೇಕಲ್ವ? ನನಗೆ ಗೊತ್ತಿಲ್ಲ. ನನಗೊಂದಿನ ಭೇಟಿ ಮಾಡಿದ್ರು, ಭೇಟಿ ಮಾಡಿ ನಾನು ನನ್ನ ಟರ್ಮ್ ಮುಗಿಯೋದ್ರೊಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ಅಥವಾ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆದರೆ ನನಗೆ ಸ್ವಲ್ಪ ರಿಪೋರ್ಟ್ ಕೊಡೋವರೆಗೆ ಮುಂದುವರಿಸಿ ನಮ್ಮನ್ನ ಅಂತ ಹೇಳಿದ್ರು. ಅವರು ಈ ತಿಂಗಳು ಈ ತಿಂಗಳು ಮುಗಿದ ಮೇಲೆ ಈ ತಿಂಗಳೇ ಕೊಡ್ತೀನಿ ಅಂತ ಹೇಳಿದ್ರು. ಡಿಸೆಂಬರ್ ತಿಂಗಳು ಕೊಡ್ತೀನಿ. ಅವ್ರು ಎಲ್ಲಿ ಯಾವಾಗ ಕೊಡ್ತಾರೆ ಅಲ್ಲಿವರೆಗೆ ಮುಂದುವರಿಸ್ತಾರೆ. ಒಂದು ತಿಂಗಳು ಹೋಗಿ ಅವರೇ ಮುಂದುವರಿತಾರೆ, ಅವ್ರು ವರದಿ ಕೊಡೋವರು. ವರದಿ ತಗೋಬೇಕಲ್ವಾ? ನೂರ 162 ಕೋಟಿ ಖರ್ಚು ಮಾಡಿದ್ದೀವಿ, ತಗೋಬೇಕಲ್ಲಪ್ಪ. ಮನುಷ್ಯ ಸಫಲ ಆಗಿರಲಿಲ್ಲ. ಇವ್ರ ಸಂಶಯಗಳೇನಿದ್ದಾವಲ್ಲ, ಆ ಸಂಶಯಗಳು ಇದ್ದಾವ ಇಲ್ವೋ ಅಂತ ನೋಡ್ಬೇಕಲ್ಲ. ನನಗೇನು ಗೊತ್ತಿಲ್ಲ, ವರದಿ ಏನಿದೆ ಅಂತ ಗೊತ್ತಿಲ್ಲ. ಬೇರೆ ವಿವರಣೆ ನೋಡೇ ಇಲ್ವಲ್ಲಯ್ಯ ನಾನು. ಅವರು ನೋಡಿದಾರ? ಅವ್ರು ನೋಡಿದಾರ? ಅವ್ರು ಹೇಳ್ತಾ ಇದ್ದಾರೆ ನೋಡಿಲ್ಲ ಅಲ್ವಾ? ವರದಿಲಿ ಏನಿದೆ ಅಂತ ಗೊತ್ತಿಲ್ವಲ್ಲಪ್ಪ ನಮ್ಗೆ. ಅವ್ರು ಕೊಟ್ಟು ಅವ್ರಿಗೆ ಡಿಸೆಂಬರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಒಂದ್ಸರಿ ಭೇಟಿಯಾಗಿದ್ರು ನನಗೆ. ನಾನು ಡಿಸೆಂಬರ್ ಒಳಗಡೆ, ನನಗೆ ನವೆಂಬರ್ನಲ್ಲಿ ಮುಗಿಸ್ತಿದ್ದೆ, ಡಿಸೆಂಬರ್ ಒಳಗಡೆ ಕೊಡ್ತೀನಿ ಅಂತ ಹೇಳಿದೆ. ಹಾಗಿದ್ರೆ ನೀವು ಕೊಡೋವರೆಗೆ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿದೆ. ಬಟ್ ಡಿಸೆಂಬರ್ ಒಳಗಡೆ ಕೊಟ್ಬಿಡಿ ಅಥವಾ ಜನ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.